ಬಹಳ ನಗು ಬರುತ್ತೆ ಸಿದ್ದರಾಮಯ್ಯನವ್ರು ನೋಡಿದ್ರೆ. 1 ಲಕ್ಷ ಮತಗಳ ಅಂತರದಿಂದ ಗೆಲ್ಲುವಂತ ಇಷ್ಟು ಹುಮ್ಮಸ್ಸು, ಬಹಳ ಆತ್ಮವಿಶ್ವಾಸ ಇರುವಂತ ಸಿದ್ದರಾಮಯ್ಯನವ್ರೆ, ನಿಮ್ಮ ಅಮ್ಮಗನಿಗೆ ಇನ್ನೂ ಕೂಡ ವೋಟಿಂಗ್ ಏಜ ಬಂದಿಲ್ಲ, ಅಂಡರ್ ಏಜ್ 17 ವರ್ಷದ ಮೊಮ್ಮಗನ ಕರ್ಕೊಂಡೋಗಿ ಪೂಜೆ ಪುನಸ್ಕಾರ ಮಾಡಿ ಸೆಂಟಿಮೆಂಟಲಿ ಜನರತ್ರ ನೀವು ಓಟ್ ಕೇಳಕ್ಕೆ ಹೋಗ್ತಿದ್ದೀರಲ್ಲ, ನಿಮ್ಮೊಳಗಡೆ ಎಷ್ಟು ಪುಕ್ಕಲ್ತನ ಭಯ ಕಾಡ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಡ. ಚುನಾವಣೆ ಪ್ರಕ್ರಿಯೆಯಲ್ಲೇ ಭಾಗವಹಿಸಬಾರ್ದು 18 ವರ್ಷಕ್ಕಿಂತ ಕೆಳಗಿನವರು. ನೀವು 17 ವರ್ಷದ ಮೊಮ್ಮಗನ ಕರ್ಕೊಂಡೋಗಿದ್ದೀರಿ ಅಂತಂದರೆ, ಮೊಮ್ಮಗ ಸೊಸೆ ಇಡೀ ಕುಟುಂಬ ಕರ್ಕೊಂಡೋಗ್ಬಿಟ್ಟು ಚಾಮುಂಡಿ ತಾಯಿಗೆ ಹೋಗಿ ಪೂಜೆ ಸಲ್ಸಕ್ಕೆ ಇವತ್ತು ಹೋಗಿದ್ದೀರಿ. ನೀವು ಎಲ್ಲಿ ಹೋಗಿತ್ತು? ನೀವು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ತಾಯಿ ಚಾಮುಂಡಿಗೆ ಅವಮಾನ ಮಾಡ್ತಿರೋಂಥ ಸಂದರ್ಭದಲ್ಲಿ ಅದಕ್ಕೆ ನೀವೇ ಎಲ್ಲ ದಾರಿ ಮಾಡಿಕೊಟ್ಟಿದ್ರಲ್ಲ, ಅವತ್ತು ತಾಯಿ ಚಾಮುಂಡಿ ನಿಮಗೆ ನೆನಪು ಬರಲಿಲ್ವಾ? ಇವತ್ತು ನೀವು ಮಕ್ಕಳು ಮರಿಮಕ್ಕಳು ಎಲ್ಲ ಕರ್ಕೊಂಡು ಹೋಗ್ತಿದ್ದೀರಲ್ಲ, ನಿಮಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡೋ ಯಾವ ನೈತಿಕತೆ ಇದೆ ಹೇಳಿ? ನಿಮ್ಮ ಮೊಮ್ಮಗನಿಗಿನ್ನೂ 18 ವರ್ಷನೂ ತುಂಬಿಲ್ಲ, ವೋಟಿಂಗ್ ಏಜನೂ ಬಂದಿಲ್ಲ, ನಿಮ್ಮ ಉತ್ತರಾಧಿಕಾರಿ ಅಂತ ಹೇಳ್ಬಿಟ್ಟು ಈಗಲೇ ಸಂದೇಶ ಕೊಡ್ತಾ ಇದ್ದೀರಿ. ಅಂದರೆ ಕಾಂಗ್ರೆಸ್ಸಿಗೆ ಹೋದ ಕೂಡಲೇ ನಿಮ್ಮೊಳಗಡೆ ಇದ್ದಂಥ ನೈತಿಕತೆಗಳು, ಈ ಹಿಂದೆ ನೀವೇ ಪ್ರತಿಪಾದಿಸಿದಂತಹ ಸಿದ್ಧಾಂತಗಳು, ತತ್ವಗಳು ಸತ್ತೋಗ್ಬಿಟ್ಟು. ಹಾಗಾದರೆ ನಿಮ್ಮ ಮಗನ ಕಳಸರಿ ಎಲ್ಲ ಸರಿ ನಿಲ್ಲಿಸಿದ್ರಿ, ಈಗ ನೀವೇ ಬಂದಿದ್ರಿ. ಮಗಗಿನ ಮೊಮ್ಮಗಿನ ವೋಟಿಂಗ್ ಏಜೇ ಬಂದಿಲ್ಲ, ಅವನೇ ಉತ್ತರಾಧಿಕಾರಿ ಅಂತ ಹೇಳ್ಬಿಟ್ಟು ಈಗ ನೀವು ಘೋಷಣೆ ಮಾಡ್ತಿದ್ದಿರಲ್ಲ, ಜನಕ್ಕೆ ಸಂದೇಶ ಕೊಡ್ತಿದ್ದಿರಲ್ಲ. ಸರ್, ನಾವು ಕಂಡಂಥ ಸಿದ್ದರಾಮಯ್ಯನವರು ಜನರ ಮುಂದೆ ಎಲ್ಲರಿಗೂ ಕೂಡ ವೇದವನ್ನು ಹೇಳ್ತಿದ್ದಂತಹ, ಬೋಧಿಸ್ತಾ ಇದ್ದಂಥ ಸಿದ್ದರಾಮಯ್ಯನವ್ರು ಎಲ್ಲೋದ್ರು ಸರ್? ಕಾಂಗ್ರೆಸ್ಸಿಗೆ ಹೋದ ಕೂಡಲೇ ನಿಮ್ಮ ನೈತಿಕತೆನ, ನೀವು ಹೇಳ್ತಿದ್ದಂಥ ತತ್ವ ಸಿದ್ಧಾಂತವನ್ನು ಅಡ್ಬಿಟ್ಬಿಟ್ರೆ ಅಲ್ಲೋಗಿ. ಇದು ಸಿದ್ದರಾಮಯ್ಯನವರು ಅವ್ರ ಮೊಮ್ಮಗನ ಕರ್ಕೊಂಡೋಗಿ ಭಾವನಾತ್ಮಕವಾಗಿ ಜನರಿಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತಂದರೆ, ಅವರಿಗೆ ಸೋಲು ನಿಶ್ಚಿತವಾಗಿದೆ, ಸೋಲಿನ ಭಯ ಕಾಡ್ತಾ ಇದೆ ಅನ್ನೋದು ಇದರಿಂದ ಭಾಳ ಸ್ಪಷ್ಟವಾಗುತ್ತೆ. ಸರ್, ನೀವು ಮುಖ್ಯಮಂತ್ರಿ ಆಗಿದ್ದಾಗಲೇ ನಿಮ್ಮನ್ನು ವರುಣಾ ಕ್ಷೇತ್ರದಲ್ಲಿ ನೀವು 1 ಲಕ್ಷ ಮಾರ್ಜಿನಲ್ಲಿ ಗೆಲ್ಲಿಲ್ಲ. ಆವಾಗಲೂ ಕೂಡ ಎಲ್ಲ ಪಕ್ಷದಲ್ಲೂ ಡಮ್ಮಿ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಆವಾಗ ನಿಶ್ಚಿಂತೆಯಿಂದ ಚುನಾವಣೆ ಮಾಡ್ಕೊಳ್ತಿದ್ರಿ, ಆವಾಗಲೂ ಮ್ಯಾಚ್ ಫಿಕ್ಸಿಂಗ್ ನೀವು ಮಾಡಿಕೊಂಡು ಡಮ್ಮಿ ಕ್ಯಾಂಡಿಡೇಟ್ ಹಾಕ್ಸ್ಕೊಳ್ತಿದ್ರಿ. ಈ ಸರಿ ನಾವು ಪ್ರಬಲವಾದಂಥ ಕ್ಯಾಂಡಿಡೇಟ್ ಹಾಕಿದ ಕೂಡಲೇ ಮೊಮ್ಮಕ್ಕಳಾದಿಯಾಗಿ ಮನೆ ಮಂದಿನೆಲ್ಲ ಕರ್ಕೊಂಬಂದು ಚುನಾವಣೆ ಕಣಕ್ಕಿಳಿಸ್ತಾ ಇದ್ದೀರಿ. ನೀವು ಇಂಥ ನೀವು ಇಷ್ಟು ಪುಕ್ಕಲತನವನ್ನು ಹೊಂದಿರುವ ನೀವು 1 ಲಕ್ಷದಿಂದ ಗೆಲ್ತೀನಿ ಅಂತ ಹೇಳ್ತಿದ್ರಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಯಾರ್ಯಾರು 1 ಲಕ್ಷ ಮಾರ್ಜಿನಲ್ಲಿ ಗೆದ್ದಿದ್ದಾರೆ ದಯವಿಟ್ಟು ಹೇಳಿ ಸರ್. ಸ್ವತಃ ಮುಖ್ಯಮಂತ್ರಿಯಾಗಿ, ಹಾಲಿ ಮುಖ್ಯಮಂತ್ರಿಯಾಗಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನೀವು ಚುನಾವಣೆ ನಿಂತಾಗಲೇ 36,000 ಮಾರ್ಜಿನಲ್ಲಿ ನೀವು ಸೋತವರು. ನೀವು ಈ ಥರ ಬಡಾಯಿ ಕೊಚ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಇದು ನೀವು ಸೋಲಿನ ಭಯದಿಂದ, ಪುಕ್ಕಲತನದಿಂದ ಇಂಥ ಮಾತುಗಳನ್ನ ಆಡ್ತಿದ್ರಿ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತು. ಮೇ 13ನೇ ತಾರೀಕು ಬರಲಿ, ತಾಯಿ ಚಾಮುಂಡೇಶ್ವರಿ ಮತ್ತು ವರುಣಾ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗಾದ್ರೂ ಬಡಾಯಿ ಕೊಚ್ಕೊಳ್ಳೋದು ನಿಲ್ಲಿಸಿ.